ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಕೆಆರ್ ಟ್ಯೂಟ್ರಿಯಲ್ಸ್ಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದಂಥ ಸ್ವಾಗತ ಕೆಆರ್ ಟ್ಯೂಟ್ರಿಯಲ್ಸ್ ನಿಮಗಾಗಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳ ಗಣಿತ ವಿಷಯದ ಆನ್ಲೈನ್ ತರಗತಿಗಳನ್ನು ಪ್ರಸ್ತುತಪಡಿಸ್ತಾ ಇದೆ ಈ ತರಗತಿಗೆ ಸೇರಲು ಇಚ್ಛಿಸುವವರು ದಯವಿಟ್ಟು ಎಂಟು ಎರಡು ಒಂದು ಏಳು ಏಳು ಎರಡು ನಾಲ್ಕು ಏಳು ಸೊನ್ನೆ ಆರು ಈ ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸಿ ವಿವರಗಳನ್ನು ಪಡೆದು ಆದಷ್ಟು ಶೀಘ್ರ तरबे के सेरक मे वि डर फ्रेंड्स वेलकम टू के आर् ट्यूटीरियल के आर् ट्यूटीरियल इज ब्रिंगिंग यू एक्सक्लूसिव आनलाइन मैथमेटिक्स क्लासेस फॉर आल टाइप्स आफ कॉम्पिटेटिव एक्सामेशन दोज हु विश टू जॉइन एंड टू र डीटेल प्लीज कांटैक्ट एट टू वन डबल सेवन टू फोर सेवन जीरो एंड जॉइन एट द अर्यस्ट फ्रेंड्स एज यू नो Very soon, the Karnataka government has decided to appoint 10,000 teachers, including PST, GPT, and HSTR. And for this recruitment, they are going to conduct a CET common entrance test, and on the basis of the merit. The selection will be done. Friends, this is the golden opportunity for you because one do not know if you miss this opportunity when there will be going to the next recruitment process. After many years, we are getting this chance, so don't let this chance go away from your hand. Karnataka <laughs> ಹತ್ತು ಸಾವಿರ ಶಿಕ್ಷಕರ ಒಂದು ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸ್ತಾ ಇದೆ ಇದರಲ್ಲಿ ಪ್ರಾಥಮಿಕ ಶಿಕ್ಷಕರು ಅಂದರೆ ಒಂದರಿಂದ ಐದು ಜಿ ಪಿ ಟಿ ಅಂದರೆ ಐದರಿಂದ ಎಂಟು ಹಾಗೂ ಪ್ರೌಢಶಾಲಾ ಅಂದರೆ ಒಂಬತ್ತರಿಂದ ಹತ್ತು ಈ ಹುದ್ದೆಗಳಿಗೆ ಪ್ರಕ್ರಿಯೆಯನ್ನು ಪ್ರಾರಂಭಿಸ್ತಾ ಇದೆ ಇದಕ್ಕಾಗಿ ಅವರು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಏರ್ಪಡಿಸ್ತಾ ಇದ್ದಾರೆ ಇದರಲ್ಲಿ ಪಡೆದ ಅಂಕಗಳ ಮೆರಿಟ್ ಆಧಾರದ ಮೇಲೆ ಉದ್ಯೋಗಗಳನ್ನು ನೀಡಲಾಗ್ತದೆ ಇದೊಂದು ನಮಗೆಲ್ಲರಿಗೂ ಒಂದು ಅತ್ಯಂತ ಸುವರ್ಣ ಅವಕಾಶ ಈ ಅವಕಾಶವನ್ನು ದಯವಿಟ್ಟು ತಪ್ಪಿಸಿಕೊಳ್ಳದಿರಿ ಯಾಕೆಂದರೆ ಮುಂದೆ ಇದಾದ ನಂತರ ಎಷ್ಟು ವರ್ಷಗಳಲ್ಲಿ ಪುನಃ ನಮಗೆ ಈ ಅವಕಾಶ ಸಿಗುತ್ತದೆಯೋ ಇಲ್ವೋ ಗೊತ್ತಿಲ್ಲ ಸೊ ಅದಕ್ಕಾಗಿ ना पूर्व सिद्धन फ्रेंड्स एज यू नो इन सीटी वी हैव बोथ डिस्क्रिप्टिव एंड एम एंड एज फार एज पी एच टी एंड जी पी टी इट विलि डक्रिप्टिव एज वेल एज एम सिकूस बट एजार ऐस ಎಚ್ ಎಸ್ ಟಿ ಆರ್ ಇಟ್ ಈಸ್ ಓನ್ಲಿ ಎಮ್ ಸಿ ಕ್ಯೂಸ್ ಸ್ನೇಹಿತರೆ ಪ್ರಾಥಮಿಕ ಮತ್ತು ಐದರಿಂದ ಆರರಿಂದ ಎಂಟು ಈ ತರಗತಿಗಳ ಶಿಕ್ಷಕರಿಗಾಗಿ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಎಮ್ ಸಿ ಕ್ಯೂ ಅಂದರೆ ಬಹು ಆಯ್ಕೆ ಮತ್ತು ವಿವರಣಾತ್ಮಕ ಉತ್ತರ ಎರಡೂ ಬಗೆಯ ಪರೀಕ್ಷೆಯನ್ನು ತಾವು ಎದುರಿಸಬೇಕಾಗ್ತದೆ ಆದರೆ ಪ್ರೌಢಶಾಲಾ ಹಂತಕ್ಕೆ ಕೇವಲ ಬಹು ಆಯ್ಕೆಯನ್ನು ಮಾತ್ರ ಎದುರಿಸಬೇಕಾಗ್ತದೆ ಸೊ ಲೆಟ್ ಎಸ್ ಸಿ ಹೌ ಅ ಕ್ವಶನ್ ಕ್ಯಾನ್ ಬಿ ಆನ್ಸರ್ಡ್ ಇನ್ ಟೂ ಡಿಫರೆಂಟ್ ವೇಸ್ ಬೋತ್ ಫಾರ್ ಡಿಸ್ಕ್ರಿಪ್ಟಿವ್ ಆ್ಯಂಡ್ ಫಾರ್ ಎಮ್ ಸಿ ಕ್ಯೂ ಹಾಗಾದರೆ ಸ್ನೇಹಿತರು ಇವತ್ತು ನಾವೊಂದು ಸಮಸ್ಯೆಯನ್ನು ವಿವರಣಾತ್ಮಕ ಉತ್ತರವಾಗಿ ಹೇಗೆ ಬರೆಯಬಹುದು ಅದೇ ರೀತಿ ಬಹು ಆಯ್ಕೆಯ ಒಂದು ಉತ್ತರವಾಗಿ ಅದನ್ನು ಹೇಗೆ ನಾವು ಬೇಗನೆ ಶೀಘ್ರವಾಗಿ ಮತ್ತು ನಿಖರವಾಗಿ ಯಾವ ರೀತಿ ಲೆಕ್ಕಾಚಾರ ಮಾಡಬೇಕು ಅನ್ನೋದನ್ನು ಇವತ್ತಿನ ದಿವಸ ನಾವು ಕೆಲವು ಉದಾಹರಣೆಗಳ ಮುಖಾಂತರ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಲೆಟ್ಸ್ ಲಟ್ಸ್ ಬಿಗಿನ್ ಅವರ್ ಎಕ್ಸ್ಪ್ಲೋರೇಷನ್ ಫ್ರಮ್ ಫಸ್ಟ್ ಆಫ್ ದ ಫಿಫ್ತ್ ಫೈವ್ MCQs and descriptive. How we can use these for the MCQ as well as descriptive. Here is your question. This is the problem number 1. In most of the competitive exams, we can find a question similar to this one. So, Nitre, ನಮ್ಮ ಇವತ್ತಿನ ಮೊಟ್ಟ ಮೊದಲನೇ ಪ್ರಶ್ನೆ ಸಮಸ್ಯೆ ಸ್ಕ್ವಾರ್ ರೂಟ್ ಆಫ್ ಸಿಕ್ಸ್ ಪ್ಲಸ್ 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 ಅಪ್ ಟು ಇನ್ಫಿನಿಟಿ ಅನಂತದವರೆಗೆ ಇದರ ಬೆಲೆಯನ್ನು ನಾವು ಕಂಡುಹಿಡಿಬೇಕು ಸಪೋಸ್ ಇಫ್ ಯು ವಾಂಟ್ ಟು ಕ್ಯಾಲ್ಕುಲೇಟ್ ದ ಸ್ಕ್ವಾರ್ ರೂಟ್ ಆಫ್ ಸಿಕ್ಸ್ ದೆನ್ ಸ್ಕ್ವಾರ್ ರೂಟ್ ಆಫ್ ಸಿಕ್ಸ್ ದೆನ್ ಸ್ಕ್ವಾರ್ ರೂಟ್ ಆಫ್ ಸಿಕ್ಸ್ ದೆನ್ ಸ್ಕ್ವಾರ್ ರೂಟ್ ಆಫ್ ಸಿಕ್ಸ್ ಐ ಆಪ್ ಟು ಇನ್ಫಿನಿಟಿ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್ ಇನ್ಫ್ಯಾಕ್ಟ್ ಯು ಮೇ ನಾಟ್ ಬಿ ಏಬಲ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ ಇವನ್ ಇಫ್ ಯುವರ್ ಶೆಡ್ಯೂಲ್ಡ್ ಟೈಮ್ ಈಸ್ ಕಂಪ್ಲೀಟೆಡ್ ಇಲ್ಲಿ ಆರರ ವರ್ಗ ಮೂಲ ಆರರ ವರ್ಗ ಮೂಲ ಆರರ ವರ್ಗ ಮೂಲ ಅನಂತದವರೆಗೆ ತೆಗೆದುಕೊಂಡು ಹೋಗಿ ನಾವು ತೆಗೆದುಕೊಳ್ತಾ ಹೋದರೆ ಖಂಡಿತವಾಗಿಯೂ ನಿಮಗೆ ಕೊಟ್ಟಿರುವಂಥ ಅವಧಿಯಲ್ಲಿ ಈ ಪ್ರಶ್ನೆಗೆ ಉತ್ತರ ಬರೆಯಲು ಸಾಧ್ಯವೇ ಇಲ್ಲ

ಆರರ ವರ್ಗ ಮೂಲಗಳನ್ನು ಮೊತ್ತವಾಗಿ ತೆಗೆದುಕೊಂಡಿದ್ದೇವೆ ನಾವು ಟು ರಿಮೂವ್ ದ ಸ್ಕ್ವರ್ ರೂಟ್ ವಿ ವಿಲ್ ಯೂಶ್ವಲಿ ಮೇಕ್ ದ ಸ್ಕ್ವರಿಂಗ್ ಆನ್ ಬೋತ್ ಸೈಡ್ಸ್ ಎರಡೂ ಕಡೆಗೆ ವರ್ಗವನ್ನು ಮಾಡಿದಾಗ ಸೊ ಸ್ಕ್ವರಿಂಗ್ ಆನ್ ಬೋತ್ ಸೈಡ್ಸ್ ವಿ ಗೆಟ್ ಎರಡೂ ಕಡೆ ವರ್ಗ ಮಾಡಿದಾಗ ಈ ಮೊದಲನೇ ವರ್ಗ ಮೂಲ ರದ್ದಾಗುತ್ತೆ ಇಟ್ ವಿಲ್ ಬಿ ಕ್ಯಾನ್ಸಲ್ಡ್ ಆ್ಯಂಡ್ ಯು left ಲೆಫ್ಟ್ 6 ಸಿಕ್ಸ್ ಇಂಡಿಪೆಂಡೆಂಟ್ ಆಫ್ ಸ್ಕ್ವಾರ್ ರೂಟ್ ಬಟ್ 6 ಸಿಕ್ಸ್ ಆ್ಯಸ್ ಇಟ್ ಈಸ್ ಉಳಿದ ಆರುಗಳು ಯಥಾ ಇರುತ್ತೆ ಅಂದರೆ ಸ್ಕಾರ್ ರೂಟ್ ಆಫ್ ಸಿಕ್ಸ್ ಪ್ಲಸ್ ಸ್ಕ್ವಾರ್ ಆಫ್ ಸಿಕ್ಸ್ ಪ್ಲಸ್ ಸ್ಕಾರ್ ಆಫ್ ಸಿಕ್ಸ್ plus dash 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 up to infinity. Now you can see this is x square plus uh, is equal to sorry x square nagire six plus look at this expression. This expression is exactly identical to this expression and you know

एड भा बल भाग ना अपवर्त सो एक्स इंटू एक्स माइनस वन ईजीक्वल टू दिस इंटू टू जस्ट अब हियर वी हैव टू फैक्टर्स द फर्स्ट फैक्टर इज़ ग्रेटर देन द सेकेंड फैक्टर

ಇಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶ ಏನಂತಂದರೆ ನಾವು ಆರು ಇದನ್ನು ಅಪವರ್ತಿಸಿದಾಗ ಇದು ಆರು ಗುಣಿಸು ಒಂದು ಸಹ ಆಗ್ಬೋದು ಆದರೆ ಆರು ಮತ್ತು ಒಂದು ಇವು ಅನುಕ್ರಮವಾಗಿರುವಂಥ ಸಂಖ್ಯೆಗಳಲ್ಲ ಆದರೆ ಎಕ್ಸ್ ಮತ್ತು ಎಕ್ಸ್ ಮೈನಸ್ ಒನ್ ಅನುಕ್ರಮವಾಗಿವೆ ಹಾಗಾಗಿ ನಾವು ಆರು ಗುಣಿಸು ಒಂದು ಒಂದು ಎನ್ನುವಂಥ ಅಪವರ್ತನವನ್ನು ತೆಗೆದುಕೊಳ್ಳಲಾಗುವುದಿಲ್ಲ ಇಲ್ಲಿ ಮೂರು ಗುಣಿಸು ಎರಡನ್ನೇ ತಗೊಳ್ಬೇಕು ಯಾಕೆಂದರೆ ಈ ಎರಡು ಅಪವರ್ತನಗಳು ಅನುಕ್ರಮವಾಗಿರುವಂಥ ಅಪವರ್ತನಗಳು ಪ್ಲೀಸ್ ನೋಟ್ ದ್ಯಾಟ್ ದಿಸ್ ಎಕ್ಸ್ ಮೈನಸ್ ಒನ್ ಅಂಡ್ ಎಕ್ಸ್ ದೇ ಆರ್ ಕನ್ಸಿಗ್ಯೂಟಿವ್ ಫ್ಯಾಕ್ಟರ್ಸ್ ಸೊ ಸಿಕ್ಸ್ ಈಸ್ ಈಕ್ವಲ್ ಟು ಒನ್ ಇಂಟು ಸಿಕ್ಸ್ ಆರ್ ಸಿಕ್ಸ್ ಇಂಟು ಒನ್ ಕೆನ್ ನಾಟ್ ಬಿ ಕನ್ಸಿಡರ್ಡ್ ಬಿಕಾಸ್ ಸಿಕ್ಸ್ ಅಂಡ್ ಒನ್ ಆರ್ ನಾನ್ ಕನ್ಸಿಗ್ಯೂಟಿವ್ ವೆರ್ ಆಸ್ ಟೂ ಆ್ಯಂಡ್ ತ್ರೀ ಆರ್ ಕನ್ಸಿಗುಟಿವ್ so here we will keep lhs as it is x into x minus 1 and we'll make some arrangement in the rhs instead of 2 we'll write 3 minus 1 now you can compare both sides and you will conclude that x is exactly equals to 3 So, this is the value of square root of 6, square root of 6, uh, sorry, plus square, of six, plus square root of 6, plus square root of 6, plus square root of 6 up to infinity. Please remember uh, this value is valid if we proceed up to infinity. For finite number of terms, this is not valid. It is closer and closer to 3, but not exactly 3. Therefore, ಈ ಒಂದು ಸಂಕಲನ ಪ್ರಕ್ರಿಯೆಯನ್ನು ಅನಂತದವರೆಗೆ ನಾವು ಪುನರಾವರ್ತಿಸಿದಾಗ ಮಾತ್ರ ಇದರ ಬೆಲೆ ಮೂರಾಗಿರ್ತದೆ ಒಂದು ನಿರ್ದಿಷ್ಟ ಸಂಖ್ಯೆಯ ಪದಗಳಲ್ಲಿವರೆಗೆ ಮಾತ್ರ ಮಾಡಿದಾಗ ಈ ಬೆಲೆಯ ಮೂರಾಗಿರೋದಿಲ್ಲ ಆದರೆ ಮೂರಕ್ಕೆ ಅತ್ಯಂತ ಸಮೀಪವಾಗಿರ್ತದೆ ಅನ್ನೋದನ್ನು ದಯವಿಟ್ಟು ಗಮನಿಸಿ ಸೊ ದಿಸ್ ಈಸ್ ಅಬೌಟ್ ಡಿಸ್ಕ್ರಿಪ್ಟಿವ್ ಆ್ಯಂಡ್ ಹಿಯರ್ ಒನ್ ಥಿಂಗ್ ಐ ವುಡ್ ಲೈಕ್ ಟು ಟೆಲ್ ಯು ದ್ಯಾಟ್ ಆಫ್ಟರ್ ದಿಸ್ ಸ್ಟೆಪ್

And as usual, x is common, x minus 3 and plus 2 is common, x minus 3 is equal to 0, and this is x minus 3 into x plus 2 is equal to 0. Then either x minus 3 equals to 0 or x plus 2 equals to 0, uh, x equals to 3, or x equals to minus 2. And one more thing you should remember that unless stated otherwise, square root of 4 is 2 only. But if it is plus or minus square root of 4, then its square root will be plus or minus 2. Since here nothing is mentioned about the sign, its value is considered for only positive value. So, we cannot take this value. Therefore, ದ ವ್ಯಾಲ್ಯೂ ಆಫ್ ದಿಸ್ ಎಕ್ಸ್ಪ್ರೆಷನ್ ಈಸ್ ತ್ರೀ ದಯವಿಟ್ಟು ಗಮನಿಸಿ ನಾಲ್ಕರ ವರ್ಗ ಮೂಲ ಯಾವಾಗಲೂ ಎರಡಾಗಿರುತ್ತೆ ಆದರೆ ಪ್ಲಸ್ ಅಥವಾ ಮೈನಸ್ ನಾಲ್ಕರ ವರ್ಗ ಮೂಲ ಪ್ಲಸ್ ಅಥವಾ ಮೈನಸ್ ಎರಡಾಗಿರುತ್ತೆ ಇಲ್ಲಿ ಚಿಹ್ನೆಯ ಬಗ್ಗೆ ಏನನ್ನು ಹೇಳದೇ ಇರೋದ್ರಿಂದ ನಾವು ಧನಾತ್ಮಕ ಮೂಲವನ್ನು ಮಾತ್ರ ಪರಿಗಣಿಸಬೇಕು ಋಣಾತ್ಮಕ ಮೂಲ ಪರಿಗಣಿಸುವಂತೆ ಇಲ್ಲ ದಯವಿಟ್ಟು ಗಮನಿಸಿ ಒಂದು ಸಂಖ್ಯೆಗೆ ಎರಡು ಮೂಲಗಳಿರುತ್ತವೆ ಒಂದು ಧನಾತ್ಮಕ ಮತ್ತು ಒಂದು ವರ್ಗ ಸಂಖ್ಯೆ ಅಥವಾ ಒಂದು ಯಾವುದೇ ಧನ ಪೂರ್ಣಾಂಕದ ವರ್ಗಮೂಲ ಧನ ಸಂಖ್ಯೆಯೂ ಆಗಿರಬಹುದು ಅಥವಾ ಬೇಸ ಸಂಖ್ಯೆ ಆಗಿರಬಹುದು ಈ ರೀತಿ ಬರೆದಾಗ ನಾವು ಧನ ವರ್ಗಮೂಲವನ್ನು ಮಾತ್ರ ಪರಿಗಣಿಸಬೇಕು ಈ ರೀತಿ ಬರೆದಾಗ ಧನ ಮತ್ತು ಋಣ ಎರಡು ವರ್ಗಮೂಲಗಳನ್ನು Oh. So, this is about descriptive and for MCQ. Now, suppose if you want to do it in a very quick time because MCQ needs the answers accurate, quick, and easy. Now, instead of this 6, we will take a general number say a plus square root of a plus square root of a plus dash 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 up to infinity please remember in such questions this a will be product of two consecutive numbers ಟು ಕನ್ಸಿಗಿಟಿವ್ ಪಾಸಿಟಿವ್ ಇಂಟೀಜರ್ಸ್ ಇಟ್ ಮೇ ಬಿ ಎನ್ ಇಂಟು ಎನ್ ಪ್ಲಸ್ ಒನ್ ಆರ್ ಎನ್ ಇಂಟು ಎನ್ ಮೈನಸ್ ಒನ್ ದಯವಿಟ್ಟು ಗಮನಿಸಿ ಈ ರೀತಿಯ ಯಾವುದೇ ಒಂದು ಸಮಸ್ಯೆಯಲ್ಲಿ ಇಲ್ಲಿ ಕೊಟ್ಟಿರುವಂತಹ ಸಂಖ್ಯೆಯು ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧವಾಗಿರುತ್ತದೆ ಅದು ಎನ್ ಗುಣಿಸು ಎನ್ ಪ್ಲಸ್ ಒನ್ ಆಗಿರಬಹುದು ಅಥವಾ n gonisu n minus 1 agir So it is either n into n plus 1 or n into n minus 1. So it is the product of, a is, the, a is always the product of two consecutive positive integers. Then you find a factor of this number which differ by 1. For example, in this case, it is six and its factors we have found as two and three because they differ by one. So when it is a positive sign here then its answer will be the larger of these two factors. Ili Padagala Nudwe Sankalanada Daga. ಇದರ ಮೌಲ್ಯ ಇದರ ಬೆಲೆಯು ಈ ಎರಡು ಅಪವರ್ತನಗಳಲ್ಲಿ ದೊಡ್ಡ ಅಪವರ್ತನವಾಗಿರುತ್ತೆ ಸೊ ಇಟ್ಸ್ ವ್ಯಾಲ್ಯೂ ಇಸ್ ಅಮಂಗ್ ದೀಸ್ ಟು ದಿಸ್ ಈಸ್ ಎನ್ ಪ್ಲಸ್ ಒನ್ ಸೊ ಇಟ್ಸ್ ವ್ಯಾಲ್ಯೂ ಇಸ್ ಎನ್ ಪ್ಲಸ್ ಒನ್ ಇಫ್ ಇಟ್ ಈಸ್ ಎನ್ ಇಂಟು ಎನ್ ಪ್ಲಸ್ ಒನ್ ಆರ್ ಇಟ್ಸ್ ವ್ಯಾಲ್ಯೂ ಇಸ್ ಎನ್ ಇಫ್ ಇಟ್ ಈಸ್ ಎನ್ ಇಂಟು ಎನ್ ಮೈನಸ್ ಒನ್ ಇದು ಎರಡು ಗುಣಿಸು ಮೂರು ಅಥವಾ ಮೂರು ಗುಣಿಸು ಎರಡು ಯಾವುದೇ ರೂಪದಲ್ಲಿರಲಿ ಇದು ಎನ್ ಇಂಟು ಎನ್ ಪ್ಲಸ್ ಒನ್ ರೂಪದಲ್ಲಿ ಇದೆ ಇದು ಎನ್ ಇಂಟು ಎನ್ ಮೈನಸ್ ಒನ್ ರೂಪದಲ್ಲಿದೆ ಎನ್ ಇಂಟು ಎನ್ ಪ್ಲಸ್ ಒನ್ ರೂಪದಲ್ಲಿದ್ದಾಗ ಎನ್ ಪ್ಲಸ್ ಒನ್ ಈಸ್ ದ ಫ್ಯಾಕ್ಟ್ ಆನ್ಸರ್ ಫಾರ್ ದಿಸ್ ಒನ್ ಆ್ಯಂಡ್ ಎನ್ ಇಂಟು ಎನ್ ಮೈನಸ್ ಒನ್ ಇದ್ದಾಗ ಎನ್ ಈಸ್ ದ ಆನ್ಸರ್ ಸೊ ದಯವಿಟ್ಟು ಟು ಗಮನಿಸ್ ಆ್ಯಂಡ್ ಸೇಮ್ ಪ್ರೊಸೀಜರ್ ವಿ ಕ್ಯಾನ್ ಫಾಲೋ ಇಫ್ ಇನ್ಸ್ಟೆಡ್ ಆಫ್ ಅಡಿಷನ್ ದಿಸ್ ಈಸ್ सब्रैक्शन वे संकलन के बदल व्यवकलन प्रोसीजर प्रोसिजर् सेम अगेन वी हैव इट इट इस द प्रोडक्ट ऑफ टू कन्ग्यूटिव पॉजिटिव इंटीजर्स सो इट इस मैनस माइनस अप टू अंफिनिटी बट इन दिस केस When a is the product of two consecutive positive integers we have to take the smaller of the factors among these two uh, this value is n or n minus 1 as the case may be n n plus 1 this is 3 into 2 which is in the form of n into n minus 1

you come to know why it is uh, smaller in case of minus and why it is larger in case of plus so it will be n n or n minus 1 this is n if it is n into n minus 1 n into n minus 1 n into n plus 1. So, in this case that is 2 into 3 the value of this expression or this uh, square root will be n only that is if it is 666 with negative signs then its value will be 2 or it will be n minus 1 that is And sometimes what happens, there will be no sign at all. It is neither addition nor subtraction. So it is just 6 square root of 6 square root of 6 and so on up to infinity. In this case, Answer is 6 itself. That means if it is a square root of a, square root of a, square root of a, and so on up to infinity. Please remember all this process is valid if you continue up to infinity only. matra even though kare ಸೂಕ್ತವಾಗಿದೆ ಸೊ ಇಟ್ಸ್ ಆನ್ಸರ್ ಇಸ್ ಎ ಎಲ್ ಆ್ಯಂಡ್ ಹಿಯರ್ ಇಸ್ ದೇರ್ ಇಸ್ ನೋ ರಿಸ್ಟ್ರಿಕ್ಷನ್ ದಟ್ ದಿಸ್ ದಿಸ್ ಶುಡ್ ಬಿ ಪ್ರಾಡಕ್ಟ್ ಆಫ್ ಟು ಕನ್ಸಿಗ್ಯೂಟಿವ್ ಪಾಸಿಟಿವ್ ಇಂಟೀಚರ್ಸ್ ಇಟ್ ಮೇ ಬಿ ಆನ್ ಇನ್ ಪಾಸಿಟಿವ್ ಇಂಟೀಚರ್ ಇಲ್ಲಿ ಈ ಸಂಖ್ಯೆಯು ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧವಾಗಿರಬೇಕೆನ್ನುವಂಥ ನಿಯಮ ಏನೂ ಇಲ್ಲ ಇಲ್ಲಿ ಯಾವ ಧನ ಪೂರ್ಣಾಂಕ ಬೇಕಾರ ಇರಬಹುದು ಬಟ್ ಆಸ್ ಫಾರ್ ಆಸ್ ಎಡಿಷನ್ ಆ್ಯಂಡ್ ಸಪ್ಟ್ರಾಕ್ಷನ್ ಇಸ್ ಕನ್ಸರ್ನ್

will have a problems like this also so we are given an irrational number say x equals to 7 minus 4 root 3 and we are asked to find x square plus 1 by x so this is x minus uh, 7 minus 4 root 3 is the value of x. Then what we'll do is if we go by this expression we need to find the square of x that means 7 minus 4 square root of 3 whole square and by using a minus b whole square we have 7 square that is 49 plus b square that is 16 3s are 16 3s are 48 minus 2 7s are 14 14 4s 4 are 56 square root 3. Then 49 and 47 is 90, 48 is 97 minus 56 square root of 3. And we will take x square is equal to this much. Then 1 upon x square is equal to 1 upon 96 minus 56 root 3. Since we are going to add these two, and this is x square is in the denominator, it will be LCM, it will get multiplied with this x square, this is x to the power 4, again we have to square. It is too lengthy, and too tedious, and too boring uh, work. ನಾವು ತಾವು ಗಮನಿಸ್ಬೋದು ನಮಗೆ ಎಕ್ಸ್ನ ಬೆಲೆ ಏಳು ಮೈನಸ್ ನಾಲ್ಕು ಸ್ಕ್ವಾರ್ ರೂಟ್ ಮೂರು ಅಂತ ಕೊಟ್ಟಿದ್ದಾರೆ ಈ ನಮಗೆ ಎಕ್ಸ್ ಸ್ಕ್ವರ್ ಪ್ಲಸ್ ಒಂದು ಬೈ ಎಕ್ಸ್ ಸ್ಕ್ವರ್ನ ಬೆಲೆ ಬೇಕಾಗಿದೆ ಹಾಗಾಗಿ ನಾವು ಎಕ್ಸ್ ಸ್ಕ್ವರ್ನ ಬೆಲೆಯನ್ನು ಎ ಮೈನಸ್ ಬಿ ಹೋಲ್ ಸ್ಕ್ವರ್ ಸೂತ್ರದಿಂದ ಕಂಡಾಗ ತೊಂಬತ್ತೇಳು ಮೈನಸ್ ಐವತ್ತಾರು ಸ್ಕ್ವಾರ್ ರೂಟ್ ಮೂರು ಆಗುತ್ತೆ ನಮಗೀಗ ಎಕ್ಸ್ ಸ್ಕ್ವರ್ನ ಬೆಲೆ ಬಂತು ಒನ್ ಅಪಾನ್ ಎಕ್ಸ್ ಸ್ಕ್ವರ್ನ ಬೆಲೆಗೆ ನಾವು ಇದರ ವಿಕ್ರಮವನ್ನು ತಗೊಳ್ತೀವಿ ಈಗ ಎಕ್ಸ್ ಕ್ವೇರ್ ಮತ್ತು ಒನ್ ಪ್ಲಸ್ ಎಕ್ಸ್ ಸ್ಕ್ವಯರ್ ಅನ್ನು ಕೂಡಿಸಿದಾಗ ನೈಂಟಿ ಸೆವೆನ್ ಮೈನಸ್ ಫಿಫ್ಟಿ ಸಿಕ್ಸ್ ರೂಟ್ ತ್ರೀ ಬಾಯ್ ನೈಂಟಿ ಸೆವೆನ್ ಮೈನಸ್ ಫಿಫ್ಟಿ ಸಿಕ್ಸ್ ರೂ ಒನ್ ಅಪಾನ್ ಪ್ಲಸ್ ಒನ್ ಅಪಾನ್ ನೈಂಟಿ ಸೆವೆನ್ ಮೈನಸ್ ಫಿಫ್ಟಿ ಸಿಕ್ಸ್ ರೂಟ್ ತ್ರೀ ಆಗುತ್ತೆ ಅವಾಗ ಇ ಎಕ್ಸ್ ಸ್ಕ್ವೇರ್ ಇ ಎಕ್ಸ್ಕ್ವರ್ ಅಂದರೆ ಎಕ್ಸ್ಘಾತ ನಾಲ್ಕು ಮತ್ತೆ ಪುನಃ ಇದನ್ನು ವರ್ಗ ಮಾಡಬೇಕು ಇದು ತುಂಬ ಒಂದು ದೀರ್ಘವಾದ ಪ್ರಕ್ರಿಯೆ ಬೇಸರ ಬರುವಂಥ ಪ್ರಕ್ರಿಯೆ ಹಾಗಾಗಿ ಈ ಒಂದು ವಿಧಾನ ಸೂಕ್ತವಲ್ಲ ದಿಸ್ ಮೆಥಡ್ ಈಸ್ ನಾಟ್ ಸೂಟೆಬಲ್ ದೆನ್ ವಾಟ್ ವಿ ಶುಡ್ ಡೂ ಹಾಗಾದರೆ ನಾವೇನು ಮಾಡಬೇಕು ಅಂತಂದಾಗ ವೆನ್ ಎವರ್ ಯು ಆರ್ ಗಿವನ್ ಸಚ್ ಎಕ್ಸ್ಪ್ರೆಷನ್ ನಿಮಗೆ ಈ ರೀತಿಯ ಎಕ್ಸ್ಪ್ರೆಷನ್ಗಳನ್ನು ಕೊಟ್ಟಾಗ ನಾವು ಮೊದಲಿಗೆ ಒನ್ ಬೈ ಎಕ್ಸ್ನ ಬೆಲೆಯನ್ನು ಕಂಡುಹಿಡೋಣ ಒನ್ ಬೈ ಎಕ್ಸ್ ಈಸ್ ಒನ್ ಅಪೋನ್ ಸೆವೆನ್ ಮೈನಸ್ ಫೋರ್ ರೂಟ್ ತ್ರೀ ವಾಟ್ ವಿಲ್ ಡೂ ಈಸ್ ವಿಲ್ ರ್ಯಾಷನಲೈಸ್ ದ ಡಿನೇಟರ್ ನಾವು ಛೇದವನ್ನು ಅಕರ್ಣೀಕರಣಗೊಳಿಸೋಣ ಇಟ್ ಈಸ್ ಬೈನಾಮಿಯಲ್ ಸರ್ಡ್ so it will be 7 plus 4 root 3 divided by 7 plus 4 root 3 then it is 1 into 7 plus 4 root 3 7 plus 4 root 3 now it is in the form of a minus b into a plus b divided to gamma c ಒಂದರಿಂದ ಏಳು ಪ್ಲಸ್ ನಾಲ್ಕು ಸ್ಕ್ವರ್ ಒಟ್ ಮೂರಕ್ಕೆ ಗುಣಿಸಿದಾಗ ಗುಣಲಬ್ಧವು ಏಳು ಪ್ಲಸ್ ನಾಲ್ಕು ಸ್ಕ್ವರ್ ಒಟ್ ಮೂರು ಅದೇ ರೀತಿ ಛೇದಗಳನ್ನು ಪರಿಗಣಿಸಿ ಗಮನಿಸಿ ಇದು ಎ ಮೈನಸ್ ಬಿ ಗುಣಿಸು ಎ ಪ್ಲಸ್ ಬಿ ರೂಪದಲ್ಲಿದೆ ಹಾಗಾಗಿ ದಿಸ್ ವಿಲ್ ಬಿ ಎ ಸ್ಕ್ವರ್ ಮೈನಸ್ ಬಿ ಸ್ಕ್ವರ್ ಬಿಕಾಸ್ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ Is equal to a square minus b square again, it is 7 plus 4 root 3 divided by 49 minus 48. Then this is 7 plus 4 root 3, 49 minus 48 is 1. When you get 1 in the denominator. ನೋ ನೀಟ್ಟು ರೈಟ್ ನೀಟಿಂದ ಡಿನಾಮಿನೇಟ್ ರೈಟ್ ಗಮನಿಸಿ ಏಳರ ವರ್ಗ ನಲವತ್ತೊಂಬತ್ತು ನಾಲ್ಕು ಸ್ಕ್ವರ್ಟ್ ಮೂರರ ವರ್ಗ ಹದಿನಾರು ಮೂರಲೇ ನಲವತ್ತೆಂಟು ಅಂಶ ಏಳು ಪ್ಲಸ್ ನಾಲ್ಕು ರೂಟ್ ಮೂರು ಛೇದದಲ್ಲಿ ನಲವತ್ತೊಂಬತ್ತು ಮೈನಸ್ ನಲ್ವತ್ತೆಂಟು ಅಂದರೆ ಒಂದು ಬರುತ್ತೆ ಛೇದದಲ್ಲಿ ಒಂದು ಬಂದಾಗ ಅದನ್ನು ಬರೆಯೋ ಅವಶ್ಯಕತೆ ಇರುವುದಿಲ್ಲ ಸೊ ಈಗ ನಾವು ಈ ಸೂತ್ರವನ್ನು ಉಪಯೋಗಿಸೋಣ We will use this formula a square plus b square is equal to a plus b whole square minus 2ab. So, by using this identity, we can write x square plus 1 by x square is equal to x plus 1 by x whole square minus two into X into one by X. David gamma is X Eudo minus Nalko root moru seven minus four square root three plus one by X is seven plus four root three. This is whole square minus you can see this x and this x get cancelled. You are left with 2. And also, in this bracket, plus 4 square root 3 and minus 4 square root 3 get cancelled. So, we are left with 7 plus 7, which is 14. 14 square is 196. This is minus 2. So, this will be 194. सो इन दिस वे इफ यू गो बै दिस मेथड इट विल टेक् टू लांग इट विलू मेटली प्रॉब्लमटि एंड समम दफ् एरर इज मोर इन दिस मेथडान ना असरतोद्रे तुम्ह बेसर आते तुम्ह दीर्घवा समय तक मत इ ದೋಷಗಳಾಗುವಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ ಸೊ ಯಾವ ರೀತಿ ನಮಗೆ ದೊಡ್ಡ ದೊಡ್ಡ ಸಂಖ್ಯೆಗಳ ವರ್ಗಗಳನ್ನು ಮಾಡಬೇಕಾದಾಗ ತುಂಬ ಟಿ ಡಿ ಎಸ್ ವರ್ಕ್ ಆಗುತ್ತೆ ಅದರ ಬದಲಿಗೆ ನಾವು ಈ ರೀತಿಯಾಗಿ ಇದನ್ನು ಬಿಡಿಸಿದ್ದೆ ಆದರೆ ಭಾಳ ಸುಲಭವಾಗಿ ನಾವು ಭಾಳ ಆರಾಮವಾಗಿ ಮತ್ತು ಭಾಳ ಆಗಿ ಶೀಘ್ರವಾಗಿ ಈ ಬೆಲೆಯನ್ನು ಕಂಡುಹಿಡಿಬೋದು ಐ ಹೋಪ್ ಎಂಜಾಯ್ಡ್ ದಿಸ್ ವನ್ ಆ್ಯಂಡ್ ಅಗೇನ್ ದಿಸ್ ಈಸ್ फॉर्द्रिप्टिव क्वेश्चन एंड वन थिंग यू शुड रिमेबर इफ एक्सवल टू सेवन मैनस फोर रूट थ्री डेफिनेटली वन बै एक्सवल टू इट कांजुगेट दट इसव प्लस फोर रूट थ्री एक्स समन एडु मैन ना रूट ಒಂದು ಬೈ ಎಕ್ಸ್ ಸಮನ್ ಆಗಿದೆ ಇದರ ಸಂಯುಗ್ಮಿ ಅಂದರೆ ಇದರ ಅಕರಣಿಕಾರಕ ಸೆವೆನ್ ಪ್ಲಸ್ ಫೋರ್ ಉಡ್ತೀ ಆಗಿರುತ್ತೆ ದಿಸ್ ಈಸ್ ಬಿಕಾಸ್ ಸ್ಕ್ವರ್ ಆಫ್ ದಿಸ್ ಮೈನಸ್ ಸ್ಕ್ವರ್ ಆಫ್ ದಿಸ್ ವಿಲ್ ಬಿ ಒನ್ ಇದು ಯಾವಾಗುತ್ತೆ ಹೀಗಂತಂದರೆ ಮೊದಲ ಸಂಖ್ಯೆಯ ವರ್ಗ ಮತ್ತು ಎರಡನೇ ಸಂಖ್ಯೆ ವರ್ಗ ಇವುಗಳ ವ್ಯತ್ಯಾಸ ಒಂದು ಇದ್ದಾಗ ಮಾತ್ರ ಈ ರೀತಿ x is equal to 7 minus 4 root 3 itaga 1 by x so 7 plus 4 root 3 so please remember the difference of squares of these two terms is 1 then definitely the reciprocal of this term will be its conjugate that is rationalizing factor so then easily we can find their sum you can observe uh, this plus four root three minus four root three get cancelled. so you will get x plus 1 by x is equal to fourteen. you can square it or you can use substitute that value here directly and it is fourteen square minus two. it is always same provided, ಡಿಫ್ರೆನ್ಸ್ ಬಿಟ್ವೀನ್ ದಿ ಟು ಈಸ್ ಸ್ಕ್ವೈರ್ಸ್ ಆಫ್ ದಿ ಟು ಈಸ್ ಒನ್ ಈ ಎರಡು ಪದಗಳ ವರ್ಗಗಳ ವ್ಯತ್ಯಾಸ ಒಂದು ಆಗಿದ್ದಾಗ ಇದು ಈ ಎರಡು ಸಂಖ್ಯೆಗಳ ಮೊತ್ತದ ವರ್ಗ ಮೈನಸ್ ಎರಡಕ್ಕೆ ಸಮನಾಗಿರುತ್ತೆ ದಟ್ ಈಸ್ ದ ಆನ್ಸರ್ ದಟ್ ಮೀನ್ಸ್ ಇಫ್ ಎಕ್ಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ರೂಟ್ ಸಿ

ಎ ಮೈನಸ್ ಬಿ ರೂಟ್ ಸಿ ಆಗಿರುತ್ತೆ ಯಾವಾಗ ಎ ಯ ವರ್ಗ ಮತ್ತು ಬಿ ರೂಟ್ ಸಿ ಯ ವರ್ಗ ಇವುಗಳ ವ್ಯತ್ಯಾಸ ಒಂದು ಆಗಿದ್ದಾಗ ಮಾತ್ರ ದೆನ್ ದ ವ್ಯಾಲ್ಯೂ ಆಫ್ ಎಕ್ಸ್ಕ್ವೈರ್ ಪ್ಲಸ್ ಒನ್ ಬೈ ಎಕ್ಸ್ ಸ್ಕ್ವರ್ ಈಸ್ ಈಕ್ವಲ್ ಟು ಟೂ ಎ ಹೋಲ್ ಸ್ಕ್ವೈರ್ ದಟ್ ಈಸ್ ಫೋರ್ ಎ ಸ್ಕ್ವರ್ ಮೈನಸ್ ಟು ಪ್ಲೀಸ್ ರಿಮೆಂಬರ್ ದಿಸ್ ವಾ If you want you can take common uh, two common, then it is 2a square minus 1. Or just you add these two, square it and subtract 2, you will get the answer. This is valid for all such problems, and please remember square of this number term minus square of this term should be 1 in that case.

ನಾವು ಇದನ್ನು ವಿವರವಾಗಿ ಯಾವ ರೀತಿ ಮಾಡಬೇಕು ಮತ್ತು ಎಮ್ ಸಿ ಕ್ಯೂಗಾಗಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೀವು ಯೋಚನೆ ಮಾಡಿ ಸೊ ದಿಸ್ ಈಸ್ ವರ್ಕ್ ಫಾರ್ ಯು ಇಬ್ ಎಕ್ಸ್ಕ್ವರ್ ಪ್ಲಸ್ ಒನ್ ಬೈ ಎಕ್ಸ್ಕ್ವರ್ ಇಟ್ ಈಸ್ ವೆರಿ ಸಿಂಪಲ್ ಜಸ್ಟ್ ಆ್ಯಡ್ ದಿಸ್ ನಂಬರ್ ಆ್ಯಂಡ್ ದಿಸ್ ನಂಬರ್ ಸ್ಕ್ವರ್ ಇಟ್ ಆ್ಯಂಡ್ ಸಬ್ಟ್ರ್ಯಾಕ್ಟ್ ಟು ಸಪೋಸ್ ಇಫ್ ದೇ ಆಸ್ಕ್ ಎಕ್ಸ್ಕ್ವರ್ ಮೈನಸ್ ಒನ್ ಬೈ ಎಕ್ಸ್ಕ್ವರ್ ದೆನ್ ವಾಟ್ ವಿಲ್ ಬಿ ದ ಆನ್ಸರ್ ಹಾಗಾದರೆ ಅದರ ಬೆಲೆ ಏನಾಗುತ್ತೆ ಅಂತ ಸ್ವಲ್ಪ ನೀವು ಯೋಚನೆ ಮಾಡಿ ಅದನ್ನು ಬಿಡಿಸಲಿಕ್ಕೆ ಪ್ರಯತ್ನ ಮಾಡಿ ನಾವು ಕಮಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್ ಮುಂದಿನ ಒಂದು ಸಮಸ್ಯೆಗೆ ಹೋಗೋಣ ಈ ಸಮಸ್ಯೆ ನೀವು ಆನಂದಿಸಿದಿರಿ ಇದರ ಪರಿಹಾರವನ್ನು ಆನಂದಿಸಿದ್ರಿ ಅಂತ ಅಂದ್ಕೊಂಡಿದ್ದೇನೆ ಯು ಎಂಜಾಯ್ಡ್ ಐ ಹೋಪ್ ಯು ಎಂಜಾಯ್ಡ್ ದ ಸೊಲ್ಯೂಷನ್ ಆಫ್ ದಿಸ್ ಕ್ವಶನ್ ದಿಸ್ ಪ್ರಾಬ್ಲಮ್ ರಾದರ್ now this is the question which we got in the recently concluded tet for 6 to 8 are in the inter t tet nali e, now candidate a third term from the last term of an arithmetic progression towards the first term is 3n plus 2 then find

ಓಕೆ ಒಂದು ಸಮಾಂತರ ಶ್ರೇಣಿಯ ಕೊನೆಯ ಪದದಿಂದ ಮೊದಲ ಪದದ ಕಡೆಗಿನ ಮೂರನೇ ಪದವು ತ್ರೀ ಎನ್ ಪ್ಲಸ್ ಟು ಇದು ಬರಬೇಕಾಗಿತ್ತು ಇಲ್ಲಿ ಮಿಸ್ ಆಗಿದೆ ದಯವಿಟ್ಟು ಇಲ್ಲಿ ತ್ರೀ ಎನ್ ಪ್ಲಸ್ ಟೂ ಅಂತ ಹಾಕೊಳ್ಳಿ ತ್ರೀ ಎನ್ ಪ್ಲಸ್ ಟೂ ಆದರೆ ಪ್ರಾರಂಭದಿಂದ ಅದರ ಐದನೇ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಸೊ ಲೆಟಸ್ ಫೈಂಡ್ ದಟ್ ಒನ್ ಆಂಡ್ ವಿ ನೋ ದ್ಯಾಟ್ ದ ಸೊಲ್ಯೂಷನ್ ಈಸ್ Let us assume an arithmetic progression one those samantara radiana paraganasana A one A two A three dash 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 A yeah. let us assume a finite A P.

ಕೊನೆಯಿಂದ ಮೊದಲ ಪದದ ಕಡೆಗಿನ ಮೂರನೇ ಪದ ದಿಸ್ ಈಸ್ ದ ಥರ್ಡ್ ಟರ್ಮ್ ಫ್ರಮ್ ದ ಲಾಸ್ಟ್ ಟರ್ಮ್ ಟುವರ್ಡ್ಸ್ ದ ಫಸ್ಟ್ ಟರ್ಮ್ ಇನ್ ದಿಸ್ ಡೈರೆಕ್ಷನ್ ಇನ್ ದ ರಿವರ್ಸ್ ಆರ್ಡರ್ ದಿಸ್ ಈಸ್ ದ ಥರ್ಡ್ ಟರ್ಮ್ ಹಿಮ್ಮುಖ ಒಂದು ಕ್ರಮದಲ್ಲಿ ಇದು ಮೂರನೇ ಪದ ಆಗಿದೆ ಸೊ ದಟ್ ಮೀನ್ಸ್ ಎ ಎನ್ ಈಸ್ ಈಕ್ವಲ್ ಟು ಎ ಎನ್ ಮೈನಸ್ ಟು ಈಸ್ ಈಕ್ವಲ್ ಟು

ಎ ಫೈ ಸಮನ್ ಆಗಿದೆ ಎ ಪ್ಲಸ್ ನಾಲ್ಕು ಡಿ ಅಂತ ನಮಗೆ ಗೊತ್ತಿದೆ ಸೊ ಟು ರೈಟ್ ಎ ಫೈ ವಿ ವಿ ರಿಕ್ವೈರ್ ದ ಫಸ್ಟ್ ಟರ್ಮ್ ವಿಚ್ ಈಸ್ ನಥಿಂಗ್ ಬಟ್ ಎ ಒನ್ ಆ್ಯಂಡ್ ವಿ ಆಲ್ಸೋ ರಿಕ್ವೈರ್ ಡಿ ವಿಚ್ ಈಸ್ ನಥಿಂಗ್ ಬಟ್ ಕಾಮನ್ ಡಿಫ್ರೆನ್ಸ್ ಸೊ ನಮಗೆ ಐದನೇ ಪದ ಅಥವಾ ಯಾವುದೇ ಪದ ಸಮಾಂತರ ಶ್ರೇಣಿಯ ಯಾವುದೇ ಪದ ಬರೀಬೇಕಾದ್ರೆ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಗೊತ್ತಿರಬೇಕು ಮೊದಲನೇ ಪದ ಅಂದರೆ ए वन अंत अर्थ सामान्य व्यसर ए टू माइनस ए वन सो लेटस्ट फाइंड ए वन आ वन आईंड वन दिसन माइनस वनज रिप्ले बै वन एंड एन माइनस टू रिप्लेस्ड बाय वन व्हाट इज एन n is equal to 1 plus 2 that is 3. In the same way, if n minus 2 is replaced by 2, then n will be equals to 4. So, A n, a1 is uh, 3 into 3 plus 2, which is nothing but 9 plus 2. Which is nothing but 11. And to find a2, n minus 2 is replaced by 2, so n is 4. Hence, it is 3 times of 4 plus 2, which is nothing but 12 plus. So it is 14. So here you can see we got the first term. So A is equal to 11 and D is equal to A2 minus 7 that is 14 minus 11, A2 minus A1, 14 minus 11 which is equal to 3. Once you know the first term and the common difference.

ಎ ಸಮನಾಗಿದೆ ಹನ್ನೊಂದು ಪ್ಲಸ್ ನಾಲ್ಕು ಗುಣಿಸು ಮೂರು ಇದು ಹನ್ನೊಂದು ನಾಲ್ಕು ಮೂರಲೇ ಹನ್ನೆರಡು ಸೊ ಇದು ಇಪ್ಪತ್ತ ಮೂರು ಸೊ ಇನ್ ದಿಸ್ ವೇ ವಿ ಕ್ಯಾನ್ ಗೆಟ್ ದಿಸ್ ಒನ್ ದಿಸ್ ಕ್ಯಾನ್ ಬಿ ಡನ್ ಇನ್ ಡಿಫ್ರೆಂಟ್ ವೇಸ್ ಆಲ್ಸೋ ಬೇರೆ ಬೇರೆ ರೀತಿಯಲ್ಲಿ ನಾವು ಇದನ್ನು ಮಾಡ್ತೇವೆ ದಿಸ್ ಈಸ್ ದ ಡಿಸ್ಕ್ರಿಪ್ಟಿವ್ ವಿವರಣಾತ್ಮಕವಾಗಿ ನಾವು ಈ ರೀತಿ ಮಾಡಬೇಕಾಗುತ್ತೆ ಅಂಕಗಳನ್ನು ಪೂರ್ತಿಯಾಗಿ ಗಳಿಸಲಿಕ್ಕೆ ಬಟ್ ವಿ ಕ್ಯಾನ್ ಡೂ ಇಟ್ ಇನ್ ಡಿಫ್ರೆಂಟ್ ವೇ ಅಲ್ ಸೊ ಲೆಟ್ ಎಸ್ ಸಿ ವಾಟ್ ಆರ್ ದೋಸ್ ಡಿಫ್ರೆಂಟ್ ವೇಸ್ ಅವು ಆ ವಿಧಗಳು ಯಾವುವು ಅನ್ನೋದನ್ನು ನೋಡೋಣ ಮೊದಲನೇದಾಗಿ ಯು ರೈಟ್ ಎ ಎನ್ ಮೈನಸ್ ಟು ಈಸ್ ಈಕ್ವಲ್ ಟು ತ್ರೀ ಎನ್ ಪ್ಲಸ್ ಟು ಈ ಎನ್ ಮೈನಸ್ ಟು ಸಮನಾಗಿದೆ ಮೂರು ಎನ್ ಪ್ಲಸ್ ಎರಡು ಅನ್ನೋದನ್ನು ಪರಿಗಣಿಸೋಣ ಈಗ ನಮಗೆ ಐದನೇ ಪದ ಬೇಕಾಗಿರೋದ್ರಿಂದ ನಮಗೆ ಬೇಕಾಗಿರೋದು ಐದನೇ ಪದ ಹಾಗಾಗಿ ನಾವಿಲ್ಲಿ ಅನ್ನು ಎನ್ ಮೈನಸ್ ಟೂಗೆ ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಸೊ ಇಲ್ಲಿ 3n minus 6 plus 8 on the pariana because 8 minus 6 equals to 2 and in the first two terms modulina yaredupadagali now samanepada muraana bracket awana da varigade then it is 3 times of n minus 2 plus 8 now this can be considered as n because here is also n. Therefore, you can find the fifth term directly. So, we replaced n minus 2 by 5. Therefore, here also we will replace n minus 2 by 5, which is a 3 into 15 plus 8. 3 into 5, sorry, it is 15 plus 8 which is nothing but 23 you can notice the same answer we'll get one more method we can adopt here and that method is like this you can use there are various methods for mcqs you can use uh, these two methods which we are discussing now either way ವಿವರಣಾತ್ಮಕವಾಗಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಾವು ಗಮನಿಸಿದ್ದೀರಿ ಈಗ ಬಹು ಆಯ್ಕೆಗೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಾವು ಒಂದು ವಿಧಾನವನ್ನು ಗಮನಿಸಿದ್ದೀರಿ ಈಗ ಇನ್ನೊಂದು ವಿಧಾನವನ್ನು ಗಮನಿಸೋಣ ಎ ಎನ್ ಮೈನಸ್ ಟು ಈಸ್ ಈಕ್ವಲ್ ಟು ತ್ರೀ ಎನ್ ಪ್ಲಸ್ ಟು ನ ವಾಟ್ ವಿಲ್ ಡೂ ಈಸ್ ವಿ ವಾಂಟ್ ಫಿಫ್ತ್ ಟರ್ಮ್ ಸೊ ಟು ಗೆಟ್ ದ ಫುಟ್ ಫಿಫ್ತ್ ಟರ್ಮ್

ಇಲ್ಲಿ ಎನ್ ಇರೋದರಿಂದ ಅದು ಏಳು ಆಗುತ್ತೆ ಸೊ ಇಟ್ ಈಸ್ ತ್ರೀ ಇಂಟು ಸೆವೆನ್ ಪ್ಲಸ್ ಟು ದಟ್ ಈಸ್ ಟ್ವೆಂಟಿ ಒನ್ ಪ್ಲಸ್ ಟು ವಿಚ್ ಇಸ್ ನಥಿಂಗ್ ಬಟ್ ಟ್ವೆಂಟಿ ತ್ರೀ ಸೊ ಇನ್ ದಿಸ್ ವೇ ವಿ ಕ್ಯಾನ್ ಸಾಲ್ವ್ ದಿಸ್ ಬೈ ಇನ್ ಡೀಟೇಲ್ ಫಾರ್ ಡಿಸ್ಕ್ರಿಪ್ಟಿವ್ ಆ್ಯಂಡ್ ಇನ್ ಶಾರ್ಟ್ ಫಾರ್ ಎಮ್ ಸಿ ಕ್ಯೂಸ್ ಈ ರೀತಿಯಾಗಿ ನಾವು ಇದೇ ಒಂದು ಸಮಸ್ಯೆಯನ್ನು ವಿವರಣಾತ್ಮಕವಾಗಿ ಅಂಕಗಳ ಆಧಾರದ ಮೇಲೆ ಪರಿಹರಿಸಿದ್ದೇವೆ ಜೊತೆಗೆ ಎಂ ಸಿ ಕ್ಯೂ ಅಂದರೆ ಬಹು ಆಯ್ಕೆಯಲ್ಲಿ ನಾವು ಇದನ್ನು ಈ ರೀತಿ ಸಹ ಬಿಡಿಸಿದ್ದೇವೆ ಸೊ ಲೆಟ್ ಎಸ್ ಗೋ ಟು ದ ನೆಕ್ಸ್ಟ್ ಪ್ರಾಬ್ಲಮ್ ಆ್ಯಂಡ್ ಪ್ರಾಬ್ಲಮ್ ನಂಬರ್ ಫೋರ್ ನೌಕೆಟ್ ದಿಸ್ ಪ್ರಾಬ್ಲಮ್ ತ್ರೀ ಸರ್ಕಲ್ಸ್ ಆಫ್ ರೇಡಿಯಾಯ್ ಒನ್ ಸೆಂಟಿಮೀಟರ್ ಟೂ ಸೆಂಟಿಮೀಟರ್ ಆ್ಯಂಡ್ ತ್ರೀ ಸೆಂಟಿಮೀಟರ್ ಟಚ್ ಈಚ್ ಅದರ್ ಎಕ್ಸ್ಟರ್ನಲಿ ಫೈನ್ ದ ಏರಿಯಾ ಆಫ್ ದ ಟ್ರಯಂಗಲ್ ಫಾರ್ಮ್ ಬೈ ಜಾಯ್ನಿಂಗ್ ದೇರ್ ಸೆಂಟರ್ಸ್ ಒಂದು ಸೆಂಟಿಮೀಟರ್ ಎರಡು ಸೆಂಟಿಮೀಟರ್ ಮತ್ತು ಮೂರು ಸೆಂಟಿಮೀಟರ್ ತ್ರಿಜೆಗಳುಳ್ಳ ಮೂರು ವೃತ್ತಗಳು ಪರಸ್ಪರ ಬಾಹ್ಯವಾಗಿ ಸ್ಪರ್ಶಿಸುತ್ತವೆ ಅವುಗಳ ಕೇಂದ್ರಗಳನ್ನು ಸೇರಿಸಿದಾಗ ಉಂಟಾಗುವ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯರಿ ಈ ರೇಯನ್ನ ತೆಗೆದುಬಿಡಿ ಅವುಗಳ ಕೇಂದ್ರಗಳನ್ನು ಸೇರಿಸಿದಾಗ ಉಂಟಾಗುವ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿದಿರಿ ಸೊ ಇಲ್ಲಿ ಕೊಟ್ಟಿರುವಂಥ ಮಾಹಿತಿಯ ಪ್ರಕಾರ ನಾವು ಮೂರು ವೃತ್ತಗಳನ್ನು ಪರಸ್ಪರ ಬಾಹ್ಯವಾಗಿ ಸ್ಪರ್ಶಿಸುವಂತೆ ಎಳೆದು ಅವುಗಳ ಕೇಂದ್ರಗಳನ್ನು ರೇಖಾಖಂಡಗಳಿಂದ ನಾವು ಸೇರಿಸಿ ತ್ರಿಭುಜವನ್ನು ಪಡೆಯೋಣ ಲೆಟೆಸ್ಟ್ ಡ್ರಾ ತ್ರೀ ಸರ್ಕಲ್ಸ್ ವಿತ್ ರೇಡಿಯ ಒನ್ ಸೆಂಟಿಮೀಟರ್ ಟೂ ಸೆಂಟಿಮೀಟರ್ ಅಂಡ್ ತ್ರೀ ಸೆಂಟಿಮೀಟರ್ ಸೊ ಐ ಎಸ್ ಟು ಟಚ್ ಈಚ್ ಅದರ್

and this is touching these two circles externally and either more centimeter three and this is also touching uh, the remaining two circles externally now you can observe centers of all the three circles are joined by the line segments and the region bounded by these three line segments is shaded ಟು ಗೆಟ್ ಎಡ್ ಟ್ರ್ಯಾಂಗ್ಯುಲರ್ ರೀಜನ್ ವಿಚ್ ವಿ ಆರ್ ಗೋಯಿಂಗ್ ಟು ಫೈಂಡ್ ದ ಏರಿಯಾ ಗಮನಿಸಿ ಒಂದು ಸೆಂಟಿಮೀಟರ್ ಎರಡು ಸೆಂಟಿಮೀಟರ್ ಮತ್ತು ಮೂರು ಸೆಂಟಿಮೀಟರ್ ತ್ರಿಜೆಗಳಿರುವ ಮೂರು ವೃತ್ತಗಳು ಪರಸ್ಪರ ಬಾಹ್ಯವಾಗಿ ಸ್ಪರ್ಶಿಸ್ತಾ ಇವೆ ಪ್ರತಿಯೊಂದು ವೃತ್ತದ ಕೇಂದ್ರವನ್ನು ಉಳಿದೆರಡು ವೃತ್ತಗಳ ಕೇಂದ್ರಗಳಿಗೆ ನಾವು ರೇಖಾಖಂಡಗಳಿಂದ ಜೋಡಿಸಿದಾಗ ಸೇರಿಸಿದಾಗ ನಮಗೆ ಒಂದು ತ್ರಿಭುಜ ದೊರೆಯುತ್ತದೆ ಅದನ್ನು ಆವರಿಸಿರುವಂಥ ಭಾಗವನ್ನು ನಾವು ಛಾಯೀಕೃತಗೊಳಿಸಿದ್ದೇವೆ ನಮಗೆ ಈಗ ಛಾಯೀಕೃತ ಈ ಭಾಗದ ವಿಸ್ತೀರ್ಣ ಬೇಕಾಗಿದೆ ಸೊ ಹಿಯರ್ ವಿ ಕಾಲ್ ದ ರೇಡಿಯಸ್ ಆಫ್ ದ ಲಾರ್ಜರ್ ಸರ್ಕಲ್ ಎಸ್ ಆರ್ ಒನ್ ಅತ್ಯಂತ ದೊಡ್ಡ ವೃತ್ತದ ತ್ರಿಜ ಆರ್ ಒನ್ ಅಂತ ಇಟ್ಕೊಳ್ಳೋಣ ಮೂರು ಸೆಂಟಿಮೀಟರ್ ಆರ್ ಟು ಮಧ್ಯದ ತ್ರಿಜದ ಅಂದರೆ ಎರಡು ಸೆಂಟಿಮೀಟರ್ ಆ್ಯಂಡ್ ಆರ್ ತ್ರೀ ಒಂದು ಸೆಂಟಿಮೀಟರ್ ಯು ಕ್ಯಾನ್ ಯೂಸ್ ಸ್ಮಾಲ್ ಲೆಟರ್ಸ್ ಆಲ್ಸೋ ನಾವಿಲ್ಲಿ ಕ್ಯಾಪಿಟಲ್ ಲೆಟರ್ಸನ್ನು ಉಪಯೋಗಿಸಿದ್ದೇವೆ ನೀವು ಲೋವರ್ ಕೇಸ್ ಲೆಟರ್ಗಳನ್ನು ಸಹ ಉಪಯೋಗಿಸ್ಬೋದು

ಈ ಬಾವುವಿನ ಉದ್ದವನ್ನು ನಾವು ತಗೊಳ್ಳೋದಾದರೆ ಹೇರ್ ಟು ಹೇರ್ ತ್ರೀ ಸೆಂಟಿಮೀಟರ್ ಆ್ಯಂಡ್ ಹೇರ್ ಟು ಹೇರ್ ಟು ಸೆಂಟಿಮೀಟರ್ ಇಲ್ಲಿಂದ ಇಲ್ಲಿಗೆ ಮೂರು ಸೆಂಟಿಮೀಟರ್ ಮತ್ತು ಇಲ್ಲಿಂದ ಇಲ್ಲಿಗೆ ಮೂರು ಎರಡು ಸೆಂಟಿಮೀಟರ್ ಇರೋದ್ರಿಂದ ಈ ಮೊದಲನೇ ಬಹವನ್ನು ನಾವು ಎ ಅಂತ ಕರೆಯೋಣ ಎ ಈಸ್ ಈಕ್ವಲ್ ಟು ದಿಸ್ ಈಸ್ ಆರ್ ಒನ್ ಪ್ಲಸ್ ಆರ್ ಟು ಅಂದರೆ ಮೂರು ಸೆಂಟಿಮೀಟರ್ ಪ್ಲಸ್ ಎರಡು ಸೆಂಟಿಮೀಟರ್ ಅಲ್ಲಿಗೆ ಎ ಬಾವಿನ ಉದ್ದ ಐದು ಸೆಂಟಿಮೀಟರ್ ಆಯಿತು ನಾ ಲೆಟ್ ಟೇಕ್ ದಿಸ್ ಲೆಂತ್ ದಿಸ್ ಸೈಡ್ ಈ ಒಂದು ಬಾವಿನ ಉದ್ದವನ್ನು ಪರಿಗಣಿಸೋಣ ಆ್ಯಂಡ್ ದಿಸ್ ಲೆಂತ್ ಇಸ್ ತ್ರೀ ಸೆಂಟಿಮೀಟರ್ ಪ್ಲಸ್ ಒನ್ ಸೆಂಟಿಮೀಟರ್ ಲೆಟ್ ಇಸ್ ಕಾಲ್ ದಿಸ್ ಸೈಡ್ ಎಸ್ ಬಿ ಈ ಒಂದು ಬಾವುವನ್ನು ಬಿ ಅಂತ ಕರೆಯೋಣ ಸೊ ಇಟ್ ಈಸ್ ಆರ್ ಒನ್ ಪ್ಲಸ್ ಆರ್ ಥ್ರೀ ಇದು ಮೂರು ಸೆಂಟಿಮೀಟರ್ ಪ್ಲಸ್ ಒಂದು ಸೆಂಟಿಮೀಟರ್ ನಾಲ್ಕು ಸೆಂಟಿಮೀಟರ್ ಅದೇ ರೀತಿ ಈ ಭಾವವನ್ನು ನಾವು ಪರಿಗಣಿಸಿದಾಗ ಇದರ ಉದ್ದ ಎರಡು ಸೆಂಟಿಮೀಟರ್ ಪ್ಲಸ್ ಒನ್ ಸೆಂಟಿಮೀಟರ್ ಕನ್ಸಿಡರ್ ದಿಸ್ ಸೈಡ್ whose length is 2 centimeter plus 1 centimeter so let us call this as c which is r2 plus r3 so it is 2 centimeter plus 1 centimeter which is equal to 3 centimeter

nine nine plus three is twelve and twelve by two is six centimeter we also need to find s minus a we also need to find s minus p and we also need to find s minus c which is equal to six minus five that is 1 centimeter 6 minus 5 then this is 6 minus 4 and this is 6 minus 3 which is nothing but 1 centimeter 2 centimeter

एसुण एस माइनस ए गुणीसो एस माइनस बी गुण एस माइनस सी या वर्गमूल सो ये नम्बर बंद दट इस दिस टू दिस थ्री सेटीमीटर 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 सो इट विल सेटीमीटर टू दि पवर फोर अंडर द स्क्वयर

ಇದು ಸೆಂಟಿಮೀಟರ್ ಘಾತ ನಾಲ್ಕು ವರ್ಗಮೂಲದ ಚಿಹ್ನೆಯ ಒಳಗೆ ಮಾತ್ರ ಸೊ ಆರು ಒಂದು ಎರಡು ಮತ್ತು ಮೂರು ಇವುಗಳನ್ನು ಗುಣಿಸಿದಾಗ ಗುಣಲಬ್ಧ ಮೂವತ್ತಾರು ಸೆಂಟಿಮೀಟರ್ ಘಾತ ನಾಲ್ಕು ಮೂವತ್ತಾರರ ವರ್ಗಮೂಲ ಆರು ಸೆಂಟಿಮೀಟರ್ ಘಾತ ನಾಲ್ಕರ ವರ್ಗಮೂಲ ಸೆಂಟಿಮೀಟರ್ ಸ್ಕ್ವೇರ್ ಸೊ ಸಿಕ್ಸ್ ಸೆಂಟಿಮೀಟರ್ ಸ್ಕ್ವೇರ್ ಇಸ್ ದ ಏರಿಯಾ ಆಫ್ ದಿಸ್ ಟ್ರ್ಯಾಂಗಲ್ ದಿಸ್ ಈಸ್ ಅಬೌಟ್ ಡಿಸ್ಕ್ರಿಪ್ಟಿವ್ ಆನ್ಸರ್ ಇದು ವಿವರಣಾತ್ಮಕವಾದಂತಹ ಒಂದು ಉತ್ತರ ಆ್ಯಂಡ್ ಆಲ್ಸೋ ಯು ಒನ್ಸ್ ಯು ನೋಟಿಸ್ ದ ಸೈಟ್ಸ್ ಒನ್ಸ್ ಯು ಅಬ್ಸರ್ವ್ ದ ಸೈಡ್ಸ್ ಯು ಕ್ಯಾನ್ ಮೇಕ್ ಇಟ್ ಸ್ಟಿಲ್ ಈಸಿಯರ್ ಫೈವ್ ಫೋರ್ ಆ್ಯಂಡ್ ತ್ರೀ ವಾಟ್ ಆರ್ ದೀಸ್ ನಂಬರ್ಸ್ ಕಾಲ್ಡ್ ದಯವಿಟ್ಟು ಈ ಬಾವುಗಳ ಅಳತೆಗಳನ್ನು ಗಮನಿಸಿ ಮೂರು ನಾಲ್ಕು ಐದು ಅಥವಾ ಐದು ನಾಲ್ಕು ಮೂರು ಈ ಮೂರು ನಾಲ್ಕು ಐದು ಇವು ವಿಶೇಷವಾದಂತಹ ಸಂಖ್ಯೆಗಳು ವಿಶೇಷವಾದಂತಹ ಧನ ಪೂರ್ಣಾಂಕಗಳು ಏಕೆಂದರೆ ಇವುಗಳಿಗೆ ನಾವು ಪೈಥಾಗೋರಿಯ ತ್ರಿವಳಿಗಳು ಅಂತ ಕರಿತೇವೆ ಸೊ ವೆನ್ ಎವರ್ ಯು ಗೆಟ್ ಅ ಪೈಥಾಗೋರಿಯನ್ ಟ್ರಿಪ್ಲೈಟ್ ನೋ ನೀಡ್ ಟು ಡೂ ಆಲ್ ದೀಸ್ ಥಿಂಗ್ಸ್ ಇವೆಲ್ಲವನ್ನು ಮಾಡುವ ಅವಶ್ಯಕತೆ ಇಲ್ಲ ತ್ರೀ ಸ್ಕ್ವಾರ್ ಪ್ಲಸ್ ಫೋರ್ ಸ್ಕ್ವಾರ್ ಈಕ್ವಸ್ ಟು ಫೈವ್ ಸ್ಕ್ವೇರ್ ಆಗಿರೋದ್ರಿಂದ ಮೂರರ ವರ್ಗ ಪ್ಲಸ್ ನಾಲ್ಕರ ವರ್ಗ ಸಮನಾಗಿದೆ ಐದರ ವರ್ಗವಾಗಿರೋದ್ರಿಂದ ಈ ಮೂರು ನಾಲ್ಕು ಮತ್ತು ಐದನ್ನು ನಾವು ಪೈಥಾಗೋರಿಯ ತಿರುಳಿಗಳು ಅಂತ ಕರಿತೇವೆ ಸೊ ಸ್ಕ್ವರ್ ಆಫ್ ತ್ರೀ ಪ್ಲಸ್ ಸ್ಕ್ವರ್ ಫೋರ್ ಪ್ಲ ಈಸ್ ಈಕ್ವಲ್ ಟು ಸ್ಕ್ವೇರ್ ಆಫ್ ಫೈವ್ ಸಿನ್ಸ್ ದರ್ ಫೋರ್ ದೀಸ್ ತ್ರೀ ನಂಬರ್ಸ್ ದಟ್ ಈಸ್ ತ್ರೀ ಫೋರ್ ಆ್ಯಂಡ್ ಫೈವ್ ಆರ್ ಕಾಲ್ಡ್ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಆ್ಯಂಡ್ ವೆನ್ ಎವರ್ ಯು ಗೆಟ್ ಸೈಡ್ಸ್ ಆಫ್ ದ ಟ್ರಯಾಂಗಲ್ ಇನ್ ಸಚ್ ಕೇಸ್ ವಿಚ್ ಆರ್ ಪೈಥಾಗೋರಿಯನ್ ಟ್ರಿಪ್ಲೆಟ್ ದೆನ್ ನೋ ನಿಟ್ ಟು ಗೋ ಫಾರ್ ದಿಸ್ ಹೆರನ್ಸ್ ಫಾರ್ಮುಲಾ ಯು ಕ್ಯಾನ್ ಡೈರೆಕ್ಟ್ಲಿ ರೈಟ್ ಹಾಫ್ ದ ಪ್ರೊಡಕ್ಟ್ ಆಫ್ ದ ಪರ್ಪೆಂಡಿಕುಲರ್ ಸೈಡ್ಸ್ ದಟ್ ಈಸ್ ಹಾಫ್ ಇನ್ ಟು ಅಮಾಂಗ್ ದೀಸ್ ಟು ಎನಿ ಎನಿ ಹೌ ದಿಸ್ ಇಸ್ ಹೈಪೋಟಿನಿಯಸ್ ಇದಂತೂ ವಿಕರಣ ಆಗಿರುತ್ತೆ ಹಾಗಾಗಿ ಉಳಿದ ಎರಡು ಬಾಹುಗಳಲ್ಲಿ ಒಂದು ಬಾಹು ಪಾದವಾಗಿರುತ್ತೆ ಇನ್ನೊಂದು ಬಾಹು ಎತ್ತರವಾಗಿರುತ್ತೆ ಇಟ್ ಈಸ್ ಅ ರೈಟ್ ಆ್ಯಂಗಲ್ ಟ್ರಯಾಂಗಲ್ so directly we will get this is 1 by 2 into if 4 centimeter is base then 3 centimeter will be altitude or if 3 centimeter is base then 4 centimeter will be altitude so it is 6 centimeter square so in this way we can find it's still easier depending on the marks allotment. If it is for 3 marks, you can go for this detailed answer. If it is for 2 marks, you can go for this answer. Suppose if this question is asked in MCQs, you need not do anything. The formula is just very simple the area of this triangle is equal to R1 into R2. ಎಂಟು ಆರ್ ತ್ರೀ ಎಂಟು ಆರ್ ಒನ್ ಪ್ಲಸ್ ಆರ್ ಟು ಪ್ಲಸ್ ಆರ್ ಥ್ರೀ ಎಂ ಸಿ ಕ್ಯೂನಲ್ಲಿ ಈ ಪ್ರಶ್ನೆಯನ್ನು ಏನಾದರೂ ಕೇಳಿದರೆ ತ್ರಿಭುಜದ ವಿಸ್ತೀರ್ಣ ಸಮನಾಗಿದೆ ಆರ್ ಒನ್ ಅಂಡರ್ ರೋಡ್ ವರ್ಗ ಮೂಲದ ಚಿಹ್ನೆಯ ಒಳಗಡೆ ಆರ್ ಒನ್ ಗುಣಿಸು ಆರ್ ಟು ಗುಣಿಸು ಆರ್ ಗುಣಿಸು ಆರ್ ಒನ್ ಪ್ಲಸ್ ಆರ್ ಟು ಪ್ಲಸ್ ಆರ್ ಏನು ಮಾಡೋ ಅವಶ್ಯಕತೆ ಇಲ್ಲ ಒಂದು ಗುಣಿಸು ಎರಡು ಗುಣಿಸು ಮೂರು ಗುಣಿಸು ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಸೊ ದಿಸ್ ಈಸ್ ಸಿಕ್ಸ್ ಅಫ್ಕೋರ್ಸ್ ಇಟ್ ಈಸ್ ಸೆಂಟಿಮೀಟರ್ ಸ್ಕ್ವೇರ್ ಬಿಕಾಸ್ ಇಟ್ ಈಸ್ ರಿಟರ್ನ್ ಔಟ್ಸೈಡ್ ಆ್ಯಂಡ್ ಯು ಕೆನ್ ನೋಟಿಸ್ ದಿಸ್ ಈಸ್ ಥರ್ಟಿ ಸಿಕ್ಸ್ ಸೊ ಇಟ್ ಈಸ್ ಸಿಕ್ಸ್ ಸೆಂಟಿಮೀಟರ್ ಸ್ಕ್ವೇರ್ ಸೊ ನೇರವಾಗಿ ನಾವು ಎಮ್ ಸಿ ಕ್ಯೂನಲ್ಲಿ ಈ ಒಂದು ಸೂತ್ರದ ಸಹಾಯದಿಂದ ಒಂದು ನಿಮಿಷದ ಒಳಗಡೆ ಸುಮಾರು ಮೂವತ್ತು ಇಪ್ಪತ್ತರಿಂದ ಮೂವತ್ತು ಸೆಕೆಂಡಿನ ಒಳಗಡೆ ನಾವು ಈ ಉತ್ತರವನ್ನು ಬರೀಬಹುದು ವಿವರಣಾತ್ಮಕವಾಗಿ ನಾವು ಈ ರೀತಿ ಮಾಡಬೇಕಾಗುತ್ತೆ ಅಂಕಗಳನ್ನು ಗಳಿಸಲಿಕ್ಕೆ ಸೊ ನಿಮಗೆ ಒಂದು ಚಟುವಟಿಕೆ ಏನಂತಂದರೆ ಸಪೋಸ್ ಇಫ್ ದಿಸ್ ಈಸ್ ದ ಸರ್ಕಲ್ ಆಫ್ ರೇಡಿಯಸ್ ಆರ್ ಒನ್ ಆ್ಯಂಡ್ ಹಿಯರ್ ಈಸ್ ದ ಸರ್ಕಲ್ ಆಫ್ ರೇಡಿಯಸ್ ಆರ್ ಟು which is touching the circle internally and this is the circle of radius r3 in this case also we'll get a triangle if we join their centers then what is the area of this triangle you can go for detailed answer you can also go for ದ ಕ್ವಿಕ್ಕೆಸ್ಟ್ ಫಾರ್ಮ್ ಆಫ್ ದಿಸ್ ಸೊಲ್ಯೂಷನ್ ಟ್ರೈ ದಿಸ್ ಯುವರ್ ಸೆಲ್ಫ್ ಈಗಾಗಲೇ ನಿಮಗೆ ಒಂದು ಪ್ರಶ್ನೆಯನ್ನು ಈ ರೀತಿ ಕೊಟ್ಟಾಗಿದೆ ಇದು ಎರಡನೇ ಪ್ರಶ್ನೆ ಸೊ ಇಲ್ಲಿ ಸಹ ನೀವು ಇದನ್ನು ಪ್ರಯತ್ನಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ಕೊನೆಯ ಪ್ರಶ್ನೆ ಆ ಪ್ರಶ್ನೆ ಒಂದು ನಿಮಿಷ

ಹತ್ತು ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಆ ಆಯತ ಘನದ ಘನಫಲವನ್ನು ಕಂಡುಹಿಡಿಯಿರಿ ಸೊ ಲೆಟ್ ಡ್ರಾ ಕ್ಯೂಬಾಯ್ಡ್ ಒಂದು ಕ್ಯೂಬಾಯ್ಡನ್ನು ಒಂದು ಆಯ್ತ ಘನವನ್ನು ರಚನೆ ಮಾಡೋಣ so here also we'll draw the right and here is your cuboid so it is a cuboid let us call its dimension as l b and h consider this face ee ondu ee so these three are uh, the three adjacent faces you can take any any three at any one vertex these three are the adjacent faces at this vertex ಇಲ್ಲಿರುವ ಎಂಟು ಶೃಂಗಗಳಲ್ಲಿ ಯಾವುದಾದ್ರೂ ಒಂದು ಶೃಂಗವನ್ನು ಪರಿಗಣಿಸಿ ಆ ಶೃಂಗದಲ್ಲಿ ಕೊನೆಗೊಳ್ಳುವ ಮೂರು ಮುಖಗಳನ್ನು ನೀವು ಪರಿಗಣಿಸಿದ್ದೆ ಆದರೆ ಅವುಗಳನ್ನು ನಾವು ಪಾರ್ಶ್ವ ಮುಖಗಳು ಅಂತ ಕರಿತೇವೆ ಓಕೆ ಸೊ ಈಗ ನಮಗೆ ಈ ಮುಖದ ವಿಸ್ತೀರ್ಣ ಈ ನಿಮಗೆ ಎದುರುಗಡೆ ಕಾಣ್ತಾ ಇರೋ ಮುಖದ ವಿಸ್ತೀರ್ಣ ಇದು ಎಚ್ ಇದೆ ಸೊ ಎಲ್ ಎಚ್ ಅಂತ ಇಟ್ಕೊಳ್ಳೋಣ ಎಲ್ ಎಚ್ ಈಸ್ ಈಕ್ವಲ್ ಟು ಸಾರಿ ఇది ఎల్హెచ్ ఎక్కుల్ ఈక్వల్ టు సిక్స్ సెంటీమీటర్ స్క్వేర్ అంత అందుకడి పక్క బిహెచ్ బిహెచ్ ఎస్ ఈక్వల్ స్క్వేర్ అండ్ ఈ తల ఏరియా ఆఫ్ ద బేస్ ఈ

ನಾವು ಸ್ವತಂತ್ರವಾಗಿ ಹೆಚ್ಚಿನ ಬೆಲೆಯನ್ನು ಕಂಡು ಹಿಡಿದದ್ದೇ ಆದರೆ ನಮಗೆ ಘನಫಲ ಬರುತ್ತೆ ಅಥವಾ ವಿನೋ ಬಿ ಎಚ್ ಬಿ ಎಚ್ ಇದೆ ನಮ್ಮ ಹತ್ರ ಅದನ್ನು ಹದಿನೈದು ಅಂತ ಬರಿತೀವಿ ಎಲ್ನ ಬೆಲೆಯನ್ನು ನಾವು ಇನ್ ಸ್ವತಂತ್ರವಾಗಿ ಕಂಡು ಹಿಡಿದರೆ ಇಫ್ ವಿ ವಿನೋ ಬಿ ಎಚ್ ವಿಚ್ ಇಸ್ ಫಿಫ್ಟೀನ್ ಸೆಂಟಿಮೀಟರ್ ಸ್ಕ್ವೇರ್ ಆ್ಯಂಡ್ ಇಫ್ ವಿ ಸಮ್ ಹೌ ಕ್ಯಾನ್ ಫೈಂಡ್ ಎಲ್ ಇಂಡಿಪೆಂಡೆಂಟ್ಲಿ ದೆನ್ ವಿ ಕ್ಯಾನ್ ಫೈಂಡ್ ದ ವ್ಯಾಲ್ಯೂಮ್ ಆರ್ ದ ಪ್ರೊಡಕ್ಟ್ ಆಫ್ ಎಲ್ ಆ್ಯಂಡ್ ಎಚ್ ಎಲ್ ಮತ್ತು ಎಚ್ಗಳ ಗುಣಲಬ್ಧ ಸಹ ನಮಗೆ ಗೊತ್ತಿದೆ ಆರು ನಮಗೆ ಇಂಡಿಪೆಂಡೆಂಟ್ ಆಗಿ ಬಿ ಬಂತು ಅಂದರೆ ನಾವು ಘನಫಲವನ್ನು ಕಂಡು ಫಾರ್ ದ್ಯಾಟ್ ವಾಟ್ ವಿಲ್ ಡೂ ಈಸ್ ವಿಲ್ ಟೇಕ್ ಎನಿ ಟೂ ಆಫ್ ದೀಸ್ ಟು ಇವುಗಳಲ್ಲಿ ಯಾವುದಾದ್ರೂ ಎರಡು ಸಮೀಕರಣಗಳನ್ನು ಪರಿಗಣಿಸೋಣ ಸೊ ಲೆಟ್ ಕನ್ಸಿಡರ್ ಎಲ್ ಎಚ್ ಆ್ಯಂಡ್ ಬಿ ಎಚ್ ಆ್ಯಂಡ್ ಕನ್ಸಿಡರ್ ದ ಕಾಮನ್ ಟರ್ಮ್ ಇನ್ ದಮ್

Then L is equal to 6 by h centimeter square. And h is in centimeter, therefore it will be centimeter. Take this one BH is equal to 15 centimeter square, which is equal to. B is equal to 15 by H, again it is centimeter. Now we will substitute these two values in this equation. Now LB is equal to 10 centimeter square implies L means 6 by H. B means 15 by h, which is equal to 10, uh, both centimeter and centimeter, centimeter square, and this centimeter square they get cancelled. So it is 15, 6, 90, by h square is equal to 10. This 0, this 0 get cancelled, h square equals to 9. So, h equals to 3 because h is represent height and height cannot be negative. So, we ignore the negative square root of 9, we have taken only positive square root of h. So, now once you know uh, LB and h, you can directly find volume, volume equals to LBH.

ನಾವು ಬಿ ಎಚ್ ಅನ್ನು ಉಪಯೋಗಿಸೋದೇ ಆದರೆ ಈ ಎರಡು ಸಮೀಕರಣಗಳ ಸಹಾಯದಿಂದ ಎಲ್ ಎಲ್ಲನ್ನು ಕಂಡುಹಿಡೀಬೇಕು ನಾವು ಎಲ್ ಬಿ ಬಿಯನ್ನು ಉಪಯೋಗಿಸದೇ ಆದರೆ ಈ ಎರಡು ಸಮೀಕರಣಗಳ ಸಹಾಯದಿಂದ ಹೆಚ್ಚಿನ ಬೆಲೆಯನ್ನು ಕಂಡುಹು ಸೊ ದ್ಯಾಟ್ಸ್ ವಾಟ್ ವಿ ಡಿಟ್ ಇಫ್ ವಿ ಆರ್ ಯೂಸಿಂಗ್ ಎಲ್ ಎಚ್ ವಿ ಹ್ಯಾವ್ ಟು ಫೈಂಡ್ ಬಿ ಬೈ ಯೂಸಿಂಗ್ ದೀಸ್ ಟು ಆ್ಯಂಡ್ ಅಪ್ಲೈಯಿಂಗ್ ಹಿಯರ್ ಆ್ಯಂಡ್ ಇಫ್ ಯು ವಾಂಟ್ ಟು ಯೂಸ್ ಬಿ ಎಚ್ ದೆ ವಿ ಹ್ಯಾವ್ ಟು ಫೈಂಡ್ ಎಲ್ ಬೈ ಯೂಸಿಂಗ್ ದೀಸ್ ಟು And those values we substituting here and simplification we'll get that value which is L. then we po exadre ear the side in the H na bell and the candidate now model. And one thing you can notice you can independently find L independently, B independently and H independently, once you get one value. ಯಾವುದೇ ಒಂದು ಆಯಾಮದ ಅಳತೆ ನಿಮಗೆ ಗೊತ್ತಾಯಿತು ಅಂದಾಗ ನಾವು ಉಳಿದ ಎರಡು ಆಯಾಮಗಳನ್ನು ಸಹ ಕಂಡುಹಿಡಬಹುದು ಯು ಕ್ಯಾನ್ ಸಿ ಎಲ್ ಈಕ್ವಸ್ ಟು ಸಿಕ್ಸ್ ಬೈ ಎಚ್ ಸೊ ವಿ ಕ್ಯಾನ್ ರೈಟ್ ದಿಸ್ ಈಸ್ ಸಿಕ್ಸ್ ಬೈ ಎಚ್ ಈಸ್ ತ್ರೀ ಸೊ ಎಲ್ ಈಕ್ವಸ್ ಟು ಟೂ ಸೆಂಟಿಮೀಟರ್ ಆ್ಯಂಡ್ ಬಿ Equals to 15 by h again, it is 15 by 2. Sorry, it is 15 by 3. 15 by h, it is this is centimeter, which is 5 centimeter. So, now you know L, you know B, you got h also. So, you can use the formula, but no need to get these two. Once you get any one value, it is enough. ಈ ರೀತಿಯಾಗಿ ನೀವು ಎಲ್ನ ಸ್ವತಂತ್ರವಾಗಿ ಬಿ ಅನ್ನು ಸಹ ಸ್ವತಂತ್ರವಾಗಿ ಕಂಡುಹಿಡಿದು ಆಮೇಲೆ ಎಲ್ ಎರಡು ಬಿ ಐದು ಎಚ್ ಮೂರು ಈ ರೀತಿ ನಾವು ಸ್ವತಂತ್ರವಾಗಿ ಮೂರು ಆಯಾಮಗಳ ಬೆಲೆಗಳನ್ನು ಕಂಡುಹಿಡಿದು ಘನಫಲವನ್ನು ಕಂಡುಹಿಡಬಹುದು ಆದರೆ ಮೂರಲ್ಲಿ ಯಾವುದೇ ಒಂದು ಆಯಾಮ ಬಂದರೆ ಸಾಕಾಗುತ್ತೆ ಉಳಿದ ಆಯಾಮಗಳ ಗುಣಲಬ್ಧದೊಂದಿಗೆ ಇದನ್ನು ಗುಣಿಸಿದಾಗ ನಮಗೆ ಘನಫಲ ಬರುತ್ತೆ ಸಪೋಸ್ ಇಫ್ ದೆ ಆಸ್ಕ್ ಯು ಟು ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ ದೆನ್ ಇಟ್ ಈಸ್ ಆಲ್ರೆಡಿ ರೆಡಿಮೇಡ್ ಜಸ್ಟ್ ಯು ಆ್ಯಡ್ ದೀಸ್ ತ್ರೀ ಆ್ಯಂಡ್ ಡಬಲ್ ಇಟ್ ನಿಮಗೆ ಈ ಒಂದು ಪ್ರಶ್ನೆಯಲ್ಲಿ ಈ ಆಯ್ತ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕೇಳಿದ್ದೆ ಆದರೆ ಈ ಮೂರು ವಿಸ್ತೀರ್ಣಗಳ ಮೊತ್ತವನ್ನು ದ್ವಿಗುಣಗೊಳಿಸಿದರೆ ನಮಗೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಬರುತ್ತೆ ಸೊ ನಾವು ಡಿಸ್ ದಿಸ್ ಇಸ್ ಅಬೌಟ್ ಡಿಸ್ಕ್ರಿಪ್ಟಿವ್ ಆನ್ಸರ್ ಆ್ಯಂಡ್ ದ ಕ್ವಿಕ್ ಆನ್ಸರ್ ಈಸ್ ದ ಸ್ಕ್ವರ್ ರೂಟ್ ಆಫ್ ಸಿಕ್ಸ್ ಇಂಟು ಫಿಫ್ಟೀನ್ ಇಂಟು ಟೆನ್ ಆ್ಯಂಡ್ ಅಫ್ಕೋರ್ಸ್ ಇಟ್ ಈಸ್ ಇನ್ ಸೆಂಟಿಮೀಟರ್ ಕ್ಯೂಬ್ ಫಿಫ್ಟೀನ್ ಸಿಕ್ಸ್ ನೈಂಟಿ ನೈಂಟಿ ಟೆನ್ಝ ನೈನ್ ಹಂಡ್ರೆಡ್ ದಿಸ್ ಈಸ್ ನೈನ್ ಹಂಡ್ರೆಡ್ ವಿಚ್ ಈಸ್ ನಥಿಂಗ್ ಬಟ್ ಥರ್ಟಿ ಸೆಂಟಿಮೀಟರ್ ಕ್ಯೂಬ್ ನಾವು ಇದನ್ನು ಎಮ್ ಸಿ ಕ್ಯೂಗೆ ಏನಾರು ಬಿಡಿಸ್ತಾ ಇದ್ರೆ ಇದನ್ನೆಲ್ಲ ಮಾಡ್ತಾ ಕೂತಾಗ ನಮಗೆ ಈ ಪ್ರಶ್ನೆಯ ಪರಿಹಾರವು ಬೇರೆ ಪ್ರಶ್ನೆ ಎರಡು ಪ್ರಶ್ನೆಗಳ ಸಮಯವನ್ನು ಉಪಯೋಗಿಸ್ತೆ ಹಾಗಾಗಿ ನಮಗೆ ಕೊನೆಯಲ್ಲಿ ಎಲ್ಲ ಪ್ರಶ್ನೆಗಳನ್ನು ಬಿಡಿಸೋಕ್ಕೆ ಸಮಯ ಉಳಿದೇ ಇರಲ್ಲ ಸೊ ಫಾರ್ ದ್ಯಾಟ್ ಒನ್ ಈ ರೀತಿ ಈ ಪ್ರಶ್ನೆ ಬಂದಾಗ ಈ ಮೂರು ಮುಖಗಳ ವಿಸ್ತೀರ್ಣಗಳ ಗುಣಲಬ್ಧದ ವರ್ಗ ಮೂಲವೇ ಅದರ ಉತ್ತರವಾಗಿರುತ್ತೆ ಸೊ ಇಟ್ ಈಸ್ ಸಿಕ್ಸ್ ಇಂಟು ಫಿಫ್ಟೀನ್ ಇಂಟು ಟೆನ್ ದಿಸ್ ಈಸ್ ಬಿಕಾಸ್ ಏಕೆಂದರೆ Uh, this is LB into BH into HL. LB is 6, BH is 15, and HL is 6. Uh, sorry, this is 10. Uh, we have written in reverse order. Actually, LB is 10, it should be 10 here and bh is of course 15 okay and lh is 10 no problem uh, because multiplication is commutative so you can see this is l square and b square h square which is equal to 900 so this is lbh whole square which is 30 whole square so lbh is equal to 30 so in this way very simple and quickest way of solving with accuracy is just to find the square root of product of these three values now inta vonda personally ಇಲ್ಲಿ ಕೊಟ್ಟಿರುವಂಥ ಮೂರು ಮುಖಗಳ ವಿಸ್ತೀರ್ಣಗಳ ಗುಣಲಬ್ಧದ ವರ್ಗ ಮೂಲವೇ ನಮಗೆ ಬೇಕಾಗಿರುವಂಥ ಈ ಆಯತ ಘನದ ಘನಫಲವಾಗಿರುತ್ತದೆ ಸುಮಾರು ಹತ್ತರಿಂದ ಹದಿನೈದು ಸೆಕೆಂಡ್ಗಳಲ್ಲಿ ನಾವು ಈ ಉತ್ತರವನ್ನು ಮಾಡಬಹುದು ಅಲ್ಲಿಗೆ ಈ ಎಮ್ ಸಿ ಕ್ಯೂಗೂ ಕೊಟ್ಟಿರುವಂಥ ಸಮಯದಲ್ಲಿ ನಮಗೆ ಉಳಿತಾಯ ಆಗುತ್ತೆ ಐ ಹೋಪ್ ಆಲ್ ಆಫ್ ಯು ಹಾವ್ ಎಂಜಾಯ್ಡ್ ದಿಸ್ ಸೆಷನ್ ಹೌ ಡು ಡೀಲ್ ವಿತ್ ದ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ದ ಅಲಾಟ್ಮೆಂಟ್ ಆಫ್ ಮಾರ್ಕ್ಸ್ ಈ ಒಂದು ಅವಧಿ ತಾವು ಆನಂದಿಸಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಇಲ್ಲಿ ನಾವು ಒಂದು ಸಮಸ್ಯೆಯನ್ನು ಅದರ ಅಂಕಗಳ ಆಧಾರದ ಮೇಲೆ ಯಾವ ರೀತಿಯಲ್ಲಿ ಬಿಡಿಸಬಹುದು ಅನ್ನೋದನ್ನು ನೋಡಿದ್ದೇವೆ ಅಂದರೆ ವಿವರಣಾತ್ಮಕವಾದಾಗ ಯಾವ ರೀತಿ ಬಿಡಿಸಬೇಕು ಮತ್ತು ಅದನ್ನೇ ಅದೇ ಪ್ರಶ್ನೆಯನ್ನು ಬಹು ಆಯ್ಕೆ ಅಂದರೆ ಎಮ್ ಸಿ ಕ್ಯೂನಲ್ಲಿ ಕೇಳಿದಾಗ ಯಾವ ರೀತಿ ಬಿಡಿಸಬೇಕು ಅದು ಸಹ ನಿಖರವಾಗಿ ಮತ್ತು ಶೀಘ್ರವಾಗಿ ಸೊ ಅಕ್ಯುರೆಸಿ ಆ್ಯಂಡ್ ಸ್ಪೀಡಿ ಆ್ಯಂಡ್ ಕರೆಕ್ಟ್ಲಿ ಸ್ಯಾಟಿಸ್ಫೈಯಿಂಗ್ ಯುವರ್ ಕಾನ್ಫಿಡೆನ್ಸ್ ಹೋಪ್ in our future classes we will get more and more such problems which can be solved in both ways in detail for descriptive questions and quick and short and accurate way of solving the problems for MCQs. Thank you one and all. ಆದಷ್ಟು ಶೀಘ್ರ ನೀವು ಕೆ ಆರ್ ಟ್ಯೂಟರಲ್ಗೆ ಸೇರಿಕೊಳ್ಳಿ ಇದರ ಲಾಭವನ್ನು ಪಡೆಯಿರಿ ಜೊತೆಗೆ ನಿಮ್ಮ ಮಿತ್ರರನ್ನು ಸಹ ಕೆ ಆರ್ ಟ್ಯೂಟಲ್ಗೆ ಸೇರಲು ಪ್ರೇರೇಪಣೆ ಪ್ರೇರೇಪಣೆಯನ್ನು ಕೊಡಿ ಅಂತ ಹೇಳ್ತಾ ಇವತ್ತಿನ ಒಂದು ಅವಧಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಮಸ್ಕಾರ ಫ್ರೆಂಡ್ಸ್ ಯು ಜಾಯಿನ್ ಕೆ ಆರ್ ಟ್ಯೂಟಲ್ಸ್ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್ ಗೆಟ್ its benefits and also let your friends too get the benefit make them to join care totals as early as possible with this we will conclude today's session thank you one and all